ಇವತ್ತು ಪಕ್ಷದ ಕಚೇರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ರಾಜ್ಯ ಘಟಕದ ಅಧ್ಯಕ್ಷರಾಗಿರತಕ್ಕಂತ ಕುಮಾರ್ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯದ 30 ಜಿಲ್ಲೆಯ ಪಕ್ಷದ ಕೆಲವು ಆಯ್ದ ಪ್ರಮುಖರ ಸಭೆಯನ್ನು ಕರೆದಿರತಕ್ಕಂತ ಉದ್ದೇಶ ನಾನು ಈಗಾಗಲೇ ಏನು ನಮ್ಮ ಪಕ್ಷದ ವತಿಯಿಂದ ಜಲಧಾರೆ ಅಂತಕಂತ ಒಂದು ಕಾರ್ಯಕ್ರಮದ ಬಗ್ಗೆ ಜನವರಿ 26ನೇ ತಾರೀಕಿನಿಂದ ರಾಜ್ಯದ 15 ನದಿಯ ನೀರನ್ನ ಸಂಗ್ರಹ ಮಾಡಿ 51 ಪ್ರಮುಖ ನದಿಗಳ 51 ಸ್ಥಳದಲ್ಲಿ ನೀರನ್ನ ಸಂಗ್ರಹ ಮಾಡತಕ್ಕಂತದ್ರ ಮುಖಾಂತರ ಈ ಒಂದು ನದಿಯ ನೀರು ನಮ್ಮ ಒಂದು ಜೀವ ನದಿ ಅಂತಕಂತದ್ದು ಏನಿದೆ ಜಲಧಾರ ಕಾರ್ಯಕ್ರಮದ ಮುಖಾಂತರ ನಾಡಿನ ಜನತೆಗೆ ಒಂದು ತಿಳುವಳಿಕೆಯನ್ನು ಮೂಡಿಸತಕ್ಕಂತ ಒಂದು ಕಾರ್ಯಕ್ರಮ 15 ವಾಹನಗಳಲ್ಲಿ 15 ಕಳಶಗಳನ್ನು ಏನು ನಾವು ನಿರ್ಮಾಣ ಮಾಡಿದ್ದೇವೆ ಸುಮಾರು 51 ಸ್ಥಳದಲ್ಲಿ ನೀರನ್ನು ಸಂಗ್ರಹ ಮಾಡಿ ಸುಮಾರು 180 ತಾಲೂಕುಗಳಲ್ಲಿ ಆ ಕಳಶದ ವಾಹನ ಪ್ರವಾಸ ಮಾಡತಕ್ಕಂತದ್ದು ಆ 180 ಕ್ಷೇತ್ರಗಳಲ್ಲೂ ಸಹ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಗಳ ನೇತೃತ್ವದಲ್ಲಿ ನಾಡಿನ ಜನತೆಗೆ ನಮ್ಮ ನೀರು ನಮ್ಮ ಹಕ್ಕು ಅಂತಕಂತದ್ದನ್ನ ಈಗ ಪಾಪ ಸುದೀರ್ಘವಾದಂತ ರಾಜ್ಯದ ಸರ್ಕಾರವನ್ನ ನಡೆಸಿರತಕ್ಕಂತ ಕಾಂಗ್ರೆಸ್ ನಾಯಕರು ಸ್ವಾತಂತ್ರ್ಯ ಬಂದ 75 ವರ್ಷಗಳ ನಂತರವಾದರೂ ನಮ್ಮ ನೀರು ನಮ್ಮ ಹಕ್ಕು ಅಂತಕಂತ ಪರಿಜ್ಞಾನ ಮೂಡಿರತಕ್ಕಂತದ್ದು ಇದೆಯಲ್ಲ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಅಭಿನಂದಿಸಲೇಬೇಕು ನಾವು ಇವತ್ತು ಮೇಕೆದಾಟನ ಪಾದಯಾತ್ರೆಗೆ ನಮ್ಮ ನೀರು ನಮ್ಮ ಹಕ್ಕು ಅಂತಕಂತ ಕ್ಯಾಪ್ಷನ್ ಏನು ಕೊಟ್ಟುಕೊಂಡಿದ್ದಾರೆ ಇದೆ ಉತ್ತರ ಕರ್ನಾಟಕದ ಮಹದಾಯಿಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಇದೆ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಾಗ 5 ವರ್ಷದ ಆಡಳಿತದಲ್ಲಿ ಒಂದು ವರ್ಷಗಳ ಕಾಲ ನಿರಂತರವಾಗಿ ಮಹದಾಯಿ ನೀರಿನ ಒಂದು ಯೋಜನೆಗಳನ್ನು ಸಂಪೂರ್ಣಗೊಳಿಸಬೇಕು ಅಂತ ಹೇಳಿ ಶಾಂತಿಯುತವಾದಂತ ಧರಣಿಗಳನ್ನು ನಡೆಸುತ್ತಾ ಇದ್ದಂತ ರೈತರ ಮೇಲೆ ಆ ಭಾಗದಲ್ಲಿ ಪೊಲೀಸ್ನ ಒಂದು ದೌರ್ಜನ್ಯ ನಡೆದಂತದನ್ನ ಸ್ಮರಿಸ್ತೀನಿ ನಾನು ಈಗ ಯಾವ ಒಂದು ಧಾರವಾಡ ಹುಬ್ಬಳ್ಳಿ ಗದಗನಲ್ಲಿ ಆ ಒಂದು ಶಾಂತಿಯುತವಾದಂತ ಪ್ರತಿಭಟನೆ ನಡೆಸುತ್ತಾ ಇದ್ದಂತ ಒಂದು ವರ್ಷಗಳ ಕಾಲ ಅಂತ ಒಂದು ಸಂಘಟನೆ ಮೇಲೆ ಪ್ರಹಾರ ನಡೆಸಿ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುಖಾಂತರ ಒಂದು ಉದಾಹರಣೆ ಯಮನೂರು ಅಂತಕಂತ ಒಂದು ಗ್ರಾಮ ಹಳ್ಳಿಗೆ ನುಗ್ಗಿ ಹೆಣ್ಣು ಮಕ್ಕಳ ಮೇಲೂ ಸಹ ಬಾಸುಂಡೆ ಬರ್ತಕ್ಕಂತ ರೀತಿಯಲ್ಲಿ ಅವರ ಮೇಲೆ ದಾಳಿ ನಡೆಸಿದಂತದ್ದು ಏನಿದೆ ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಇದ್ದಂತ ಜನ ಪುರುಷರು ಊರು ಬಿಟ್ಟೆ ಹೋಗಿದ್ರು ಪೊಲೀಸ್ನವರ ಒಂದು ಭಯಕ್ಕೆ ಅವತ್ತು ನಮ್ಮ ನೀರು ನಮ್ಮ ಹಕ್ಕಿಗೆ ಹೋರಾಟ ಮಾಡ್ತಾ ಇದ್ದಂತ ನಮ್ಮ ನಾಡಿನ ಮಹದಾಯಿ ನೀರಾವರಿ ಯೋಜನೆಯ ಪ್ರದೇಶದ ರೈತರ ಮೇಲೆ ಸರ್ಕಾರ ನಡೆಸಿದಂತ ಕಾಂಗ್ರೆಸ್ ನಾಯಕರು ದಬ್ಬಾಳಿಕೆ ಮಾಡಿ ಊರು ಖಾಲಿ ಮಾಡಿಸಿ ಹಲವಾರು ಕುಟುಂಬಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಂತ ಯುವಕರು ರೈತರನ್ನ ಚಿತ್ರದುರ್ಗ ಬಳ್ಳಾರಿ ಜೈಲಿಗೆ ಕಳಿಸಿ ಒಂದೊಂದು ತಿಂಗಳು ಅವರ ಮನೆ ಮಠ ಹಾಳು ಮಾಡಿದಂಥ ಸರ್ಕಾರ ಕಾಂಗ್ರೆಸ್ ಪಕ್ಷ ಇವತ್ತು ಮೇಕೆದಾಟಿನ ಒಂದು ಪಾದಯಾತ್ರೆ ಇಟ್ಕೊಂಡಿದ್ದಾರೆ ಸಂತೋಷ ಈಗಲಾದರೂ ಅವರಿಗೆ ನಮ್ಮ ನೀರಿನ ನಮ್ಮ ಹಕ್ಕನ್ನು ಪಡಿಬೇಕು ಅಂತಕ್ಕಂಥ ಜ್ಞಾನೋದಯ ಆಗಿರೋದಕ್ಕೆ ಪಾಪ ಇವತ್ತೆಲ್ಲೋ ಅವರ ಇನ್ನೊಬ್ಬ ಕಾರ್ಯದರ್ಶಿ ಹೇಳ್ಕೊಂಡಿದ್ದಾರೆ ಉತ್ತರ ಕರ್ನಾಟಕದವರು ಮಹದಾಯಿದು ಏನು ಪಾದಯಾತ್ರೆ ಮಾಡ್ತಾರಂತೆ ಏನೋ ಬೆಳಗ್ಗೆ ಪತ್ರಿಕೆಯಲ್ಲಿ ನೋಡಿದೆ ಅವತ್ತು ಹೋರಾಟ ಮಾಡಿದಂಥ ಮಹದಾಯಿ ಭಾಗದ ಜನರ ಮೇಲೆ ಚಡಿಯೇಟ್ ಕೊಟ್ಟಂಥ ಕಾಂಗ್ರೆಸ್ ನಾಯಕರು
ಯಾವ ನೈತಿಕತೆಯಿಂದ ಈಗ ನೀವು ಮಾದಾಯಿ ನೀರಿನ ಬಗ್ಗೆ ಅಲ್ಲ ಪಾದಯಾತ್ರೆ ಶುರು ಮಾಡ್ತೀರಿ ಈಗ? ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.